ಇವತ್ತು ನಾನೊಂದು ಸುಂದರವಾದ ಜಾಗ, ಒಂದು ಪವಿತ್ರ ಸ್ಥಳ ಅಂತಲೇ ಹೇಳ್ಬೋದು, ಆ ಜಾಗದಲ್ಲಿದ್ದೇನೆ. ಇದು ನಮ್ಮ ಅನ್ಎಕ್ಸ್ಪೆಕ್ಟೆಡ್ ಭೇಟಿ ಈ ಪ್ಲೇಸಿಗೆ. ಸೊ ನೀವು ಈಗಾಗಲೇ ನೋಡಿದ್ದೀರಿ ಎಷ್ಟು ಒಂದು ಒಳ್ಳೆ ಪ್ಲೇಸ್ ಅಂತೇಳಿ. ಇಲ್ಲಿ ನೀವು ನೋಡ್ತಿರ್ಬೋದು ಈಗಾಗಲೇ ಜರಿಯಿಂದ ನೀರು, ಪ್ಯೂರ್ ನೀರು, ಶುದ್ಧ ನೀರು ಬರ್ತಾ ಉಂಟು. ನಾವು ಅದನ್ನು ಕುಡಿಲಿಕ್ಕೆ ಕೂಡ ಯೂಸ್ ಮಾಡ್ಬೋದು, ಹಾಗೆ ವಿದೌಟ್ ಯೂಸಿಂಗ್ ಸೋಪ್ ಸ್ನಾನ ಕೂಡ ಮಾಡ್ಬೋದು. ಪವಿತ್ರ ಸ್ನಾನ ಅಂತ ಹೇಳಿ ನಾವು ಏನು ಹೇಳ್ತೇವೆ, ಹಾಗೆ ಇಲ್ಲಿ ನೀವು ಸ್ನಾನ ಮಾಡಿ ನಿಮ್ಮ ಪಾಪ ಮತ್ತು ಏನೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಅಂತ ಅದನ್ನೆಲ್ಲ ಕಳ್ಕೊಳ್ಬೋದು. ಸೊ ನಾವಿಲ್ಲಿ ಕುತ್ಕೊಂಡಿದ್ದೇವೆ, ಈಗ ನನ್ನ ಗಂಡ ಸ್ನಾನ ಮಾಡಲಿಕ್ಕೆ ಕೂಡ ರೆಡಿ ಆಗ್ತಿದ್ದಾರೆ. ನಮ್ಗೆ ಗೊತ್ತಿರಲಿಲ್ಲ ಇಲ್ಲಿ ಸ್ನಾನ ಮಾಡಬಹುದು ಅಂಥೇಳಿ, ಅದಕ್ಕೆ ಬಟ್ಟೆ ಹೇಳಿದ್ರು ಸ್ನಾನ ಮಾಡ್ಬೋದು ಅಂಥೇಳಿ, ಹಾಗೆ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ನೀವು ಈ ಪ್ಲೇಸನ್ನು ಮೊದಲು ಕೂಡ ನೋಡಿರ್ಬೋದು, ನಾವು ಒಂದ್ಸಲ ತೋರಿಸಿದ್ದೆ, ಬಟ್ ಇಷ್ಟು ಕ್ಲಿಯರ್ ಆಗಿ ತೋರಿಸಿರಲಿಲ್ಲ. ನಾನು ಕೂಡ ಇಲ್ಲಿ ಬಂದಿರಲಿಲ್ಲ, ಸೊ ಹಾಗಾಗಿ ಈಗ ಹೇಗೆ ಬಂದಿದ್ದೇವಲ್ಲ, ನಿಮಗೂ ಕೂಡ ತೋರಿಸುವ ಈ ಒಂದು ಸುಂದರ ಸ್ಥಳವನ್ನು ಅಂತೇಳಿ ಬ್ಲಾಗ್ ಮಾಡ್ತಿದ್ದೇನೆ. ಬ್ಲಾಗ್ ಮಾಡುವ ಪ್ಲ್ಯಾನಲ್ಲಿ ಇರಲಿಲ್ಲ, ಬಟ್ ಇದನ್ನು ನೋಡಿ ನಿಮ್ಮ ಜೊತೆ ಶೇರ್ ಮಾಡೋದು ಇರಲಿಕ್ಕೂ ಕೂಡ ಆಗಲಿಲ್ಲ, ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಓಕೆ, ನೀವು ಕೂಡ ಒಂದು ಈ ಅಮೇಝಿಂಗ್ ಪ್ಲೇಸನ್ನು ಅಂತ ನೋಡಿ ಖುಷಿಪಡಿ. ನೋಡಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದಾರೆ. ಹೇಗಾಯ್ತು, ಹೇಗುಂಟು ನೀರು? ಕಂಡು ಕಂಡು ಐಸ್ ನೀರು ಸ್ನಾನ ಮಾಡಿದ ಹಂಗಾಯ್ತು, ಒಳ್ಳೆ ಖುಷಿ ಆಯ್ತು. ಈ ಪವಿತ್ರ ಸ್ನಾನದಲ್ಲಿ ಸ್ನಾನ ಮಾಡ್ಕೊಂಡು ದೇವರು ದರ್ಶನ ಮಾಡೋದು ಅಂದರೆ ಒಂದು ಭಾಗ್ಯ, ಒಳ್ಳೆ ಸಮಾಧಾನ ಆಯಿತು. ಅಂದರೆ ಒಂಥರ ದೈವಿಕ ಶಕ್ತಿ ಬರುವಾಗ ಹಾಗೆ ಮಾಡಿದ್ರು, ನಮಗೆ ಒಳ್ಳೆ ಆಗಲಿ. ನೀವು ಮಾಡಿದ್ರು ನೋಡ್ಬೋದು ನೀವು ಝರಿ, ಇದು ದೊಂಗರಾಕಿದೆ ನಮಗೆ ಬೆಟ್ಟ, ಬೆಟ್ಟದಿಂದ ನೀರು ಬರೋದು, ಪವಿತ್ರ ನೀರು. ಈ ನೀರು ಕುಡಿಬೋದು, ಇದರಲ್ಲಿ ಸ್ನಾನ ಮಾಡ್ಬೋದು ನೀವು. ಆದರೂ ಎಂಥದ್ದು ಈ ಗಲೀಜು ಎಲ್ಲ ಎಂಥ ದೇವರ ಪೂಜೆಗೆ ಕೂಡ ಇದೇ ನೀರು, ಪೂಜೆಗೆ ಕೂಡ ಇದೇ ನೀರು ಯೂಸ್ ಮಾಡೋದು. ಹಾಗೂ ನಿಮಗೆ ನೋಡ್ಬೋದು ಎಷ್ಟು ಪವಿತ್ರ, ಎಷ್ಟು ಕುಡಿದೀನಿ ನೀರು. 365 ಡೇಸ್ ನೀರು ಚಾಲು ಇರ್ತದೆ, ನೀರಂತ ಯಾವಾಗಲೂ ಬಂದ್ ಅಂತ ಆಗೋದಿಲ್ಲ. ಈ ಮತ್ತೆ ಇನ್ನೂ ಬಿಸಿಲಾಗಿ ಬರ್ತದೆ, ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ನೀರು ಕಡಿಮೆ ಆಗ್ತದೆ, ಆದರೆ ಇಲ್ಲಿ ನೀರು ಕಡಿಮೆ ಆಗೋದಿಲ್ಲ. 365 ಡೇಸ್ ಕಾಲು ಇರ್ತದೆ ದಿನ ರಾತ್ರಿ, ಹಾಗೂ ನೀವು ಯಾವಾಗಲೂ ಬರ್ಬೋದು. ಈ ಪವಿತ್ರ ಸ್ನಾನದಲ್ಲಿ ನರಸಿಂಹ ದೇವಸ್ಥಾನ ಅಲ್ಲಿ ನೀವು ಒಮ್ಮೆ ಬಂದು ದರ್ಶನ ತಗೊಳ್ಬೋದು. ಆಯಿತಾ, ನನಗೆ ಅಂದರೆ ಸುಮಾರು ಖುಷಿ ಆಯಿತು, ನಾನು ಹ್ಯಾಪಿ ಆಗಿದೆ. ಹಾಗೆ ನೀವು ಕೂಡ ಬಂದರೆ ನೀವು ಕೂಡ ಹ್ಯಾಪಿ ಆಗಿ. ಓಕೆ,
ಹೋಗ್ತೇವೆ. ಬಟ್ ಇಲ್ಲಿ ಇದು ಹಾಕಿದ್ದಾರೆ ನೋಡಿ, ಫೋನ್ ಯೂಸ್ ಇಸ್ ಪ್ರೊಹಿಬಿಟೆಡ್ ಅಂತ ಹೇಳಿ. ಸೊ ಹಾಗಾಗಿ ನಾನು ಒಳಗಿಂದ ಏನು ಕೂಡ ಶೇರ್ ಮಾಡುವ ಹಾಗಿಲ್ಲ. ಐ ಆಮ್ ಸೋ ಸಾರಿ, ನೀವು ಇಲ್ಲಿ ಬಂದೇ ಇದನ್ನು ನೋಡಬೇಕಾಗ್ತದೆ. ಸೊ ನಾನು ಒಳಗೆ ಹೋಗಿ ಬರ್ತೇನೆ, ಬಂದು ನಿಮ್ಮ ಜೊತೆ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತೇನೆ. ಬಂದಿಲ್ಲ, ನೀವು ಇಲ್ಲೇ ಇರಿ, ನಾನು ಹೋಗಿ ಬರ್ತೇನೆ. ತಗೊಂಡು ಬಂದೆ. ಒಳಗೆ ಎಷ್ಟು ಕೂಲ್ ಉಂಟಂದರೆ ಒಳ್ಳೆ ಎ ಸಿಯಲ್ಲಿ ಕುತ್ಕೊಂಡಾಗೆ ಆಗ್ತದೆ. ಹೊರಗಿಂದ ಅಂದರೆ ಈ ಟೆಂಪಲ್ ಸರೌಂಡಿಂಗ್ನ ಹೊರಗಿಂದ ಎಷ್ಟು ಬಿಸಿ ಉಂಟ, ಅದರ ಸರಿ ಅಪೋಸಿಟ್ ಉಂಟು. ಎಷ್ಟು ಕೂಲ್ ಅಂದರೆ, ಅದೇ ನಾನು ಹೇಳಿದೆ ಅಲ್ವ, ಎ ಸಿಯಲ್ಲಿ ಕುತ್ಕೊಂಡಾಗೇನೆ ಆಗ್ತದೆ. ಈಗ ಹೊರಗಿಂದ ಬ್ಯೂಟಿಫುಲ್ ಫ್ಲವರ್ಸ್ ಎಲ್ಲ ಇದೆ, ಒಂದು ಸಣ್ಣ ಸಣ್ಣ ಅಲ್ಲ ದೊಡ್ಡ ಸುಂದರ ಗಾರ್ಡನ್ ಇತ್ತು. ಅದನ್ನು ಕೂಡ ನೀವು ಸ್ವಲ್ಪ ನೋಡ್ಕೊಂಡು ಬನ್ನಿ. ನಾನು ಈಗ ಇಲ್ಲಿಂದ ಹೊರಡ್ತೇನೆ. ಅಲ್ಲಿ ಒಂದು ಪೂಜೆ ಆಗ್ತದೆ, ಹಾಗೆ ಅಲ್ಲಿ ಕೂಡ ಏನೋ ಪೂಜೆ ಆಗ್ತಾ ಉಂಟು. ಸೊ ಅದು ಕೂಡ ಏನು ಅಂತ ಹೇಳಿ ನೋಡ್ಕೊಂಡು ಬರುವ. ನೀವು ಅಷ್ಟರಲ್ಲಿ ಗಾರ್ಡನ್ ಕೂಡ ನೋಡ್ಕೊಂಡು ಬನ್ನಿ, ಮತ್ತೆ ಅಲ್ಲಿ ಹೋಗುವ. ಅಲ್ಲಿ ನೀವು ನೋಡಿರ್ಬೋದು ನರಸಿಂಹ ಹೋಮ ಆಗ್ತಾ ಉಂಟು. ತುಂಬ ರೇರ್ ನೋಡ್ಲಿಕ್ಕೆ ಸಿಗೋದು. ಸೊ ನಾವು ಕೂಡ ನೋಡಿ ಪ್ರೇ ಮಾಡಿಕೊಂಡು ಬಂದೆವು. ಈಗ ಟೆಂಪಲ್ ಹೊರಗಿಂದ ಒಂದು ರೌಂಡ್ ನೋಡ್ಕೊಂಡು Thank you.
ಲಕ್ಷ್ಮೀ ನರಸಿಂಹ ದೇವಸ್ಥಾನದಿಂದ ನಾವು ಶಾಂತಾದುರ್ಗ ದೇವಸ್ಥಾನ, ಇಲ್ಲೇ ಹತ್ತಿರದಲ್ಲಿರುವ ಒಂದು ಶಾಂತಾದುರ್ಗ ದೇವಸ್ಥಾನಕ್ಕೆ ಹೋಗಿ ಈಗ ಹೊರಟಿದ್ದೇವೆ. ಎಷ್ಟು ಒಳ್ಳೆಯದುಂಟಂದರೆ ದೇವಿಯ ಹಿಂದಿನಿಂದ ಒಂದು ಹುತ್ತ ಕೂಡ ಉಂಟು, ನೋಡಿಯೇ ಒಂಥರ ಅಂಥದ. ಸೊ ವಿಶೇಷ ಇದೆಲ್ಲ. ಈಗ ಹೊರಟೇವೆ ನಾವು ಇಲ್ಲಿಂದ. ಇನ್ನೂ ನಮ್ಮ ಕುಲದೇವತ ಮಹಾಲಾಸನಾರಾಯಣಿಗೆ ಹೋಗಿ ಅಲ್ಲಿಂದ ಮನೆಗೆ. ಮಹಾಲಾಸನಾರಾಯಣಿ ಟೆಂಪಲನ್ನು ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೇನೆ. ಇಲ್ಲಿ ಕೂಡ ಗಾರ್ಡನ್ ಮಾತ್ರ ತುಂಬ ಒಳ್ಳೆಯದುಂಟು, ಎಲ್ಲ ರಿನೋವೇಷನ್ ಕೆಲಸ ಆಗ್ತಾ ಉಂಟು, ಹಾಗಾಗಿ ಸ್ವಲ್ಪ ಸೌಂಡ್ ಕೂಡ ಡಿಸ್ಟರ್ಬೆನ್ಸ್ ಇರ್ಬೋದು. ಸೊ ನಾನು ಹೊರಟೆ. ಆಗಲೇ ಹೇಳಿದಾಗೆ ನಾವೀಗ ಮಹಾಲಾಸನಾರಾಯಣ ಟೆಂಪಲಿಗೆ ಬಂದಿದ್ದೇವೆ. ನಮ್ಮದು ಕುಲದೇವತ ಇವತ್ತು ಲಾಸ್ಟ್ ಜಾತ್ರೆ, ಹಾಗಾಗಿ ಮೊನ್ನೆಯಿಂದ ಹೋಗ್ಲಿಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಈಗ ಟೆಂಪಲೆಲ್ಲ ಹೋಗಿ ಊಟಕ್ಕೆ ಕೂತ್ಕೊಂಡಿದ್ದೇವೆ. ಅಲ್ಲಿ ಟೆಂಪಲಲ್ಲಿ ವಿಡಿಯೋ ಶೂಟ್ ಮಾಡಲಿಕ್ಕಿಲ್ಲ. ಸೊ ಹಾಗಾಗಿ ಇಲ್ಲಿ ಬಂದು ವಿಡಿಯೋ ಮಾಡ್ತಾ ಇದ್ದೇನೆ. ತುಂಬ ಜನ ಮಂಗಳೂರು ಉಡುಪಿಯವರಿದ್ದರು. ಮಹಾಲಾಸನಾರಾಯಣಿ ತುಂಬ ಅಂದರೆ ತುಂಬ ಜನರದ್ದು, ನಮ್ಮ ಕಾರ್ಕಳದಲ್ಲಿ ಕೂಡ ಹಾಗೆ ಮಂಗಳೂರು ಉಡುಪಿಯಲ್ಲಿ ಕೂಡ ಜನರ ಕುಲದೇವತ ಇಲ್ಲಿ ಇದುವೆ. ಸೊ ಹಾಗಾಗಿ ಊಟಕ್ಕೆ ಬಂದಿದ್ದೇನೆ. ಸರಿ, ಊಟ ಮಾಡು. ಊಟ ನೋಡಿ ಎಷ್ಟು ಒಳ್ಳೆಯದುಂಟು. ಇವತ್ತು ನಮ್ಮ ಮಂಗಳೂರು ಸ್ಟೈಲ್ನ ಊಟ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಯಾವಾಗಲೂ ಇಲ್ಲಿ ಕ್ಯಾಂಟೀನಲ್ಲಿ ಗೋವನ್ ಸ್ಟೈಲ್ ಊಟ ಇರ್ತಿತ್ತು, ಬಟ್ ಇದು ಕ್ಯಾಂಟೀನಲ್ಲಿ ಅಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟೆವು. ಬಿಸಿಲಂದರೆ ಬಿಸಿಲು ದೇವ, ಎಂತ ಬಿಸಿಲಪ್ಪ. ಊಟ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಟೆಂಪಲಿಗೆ ಬಂದು ಕೂತ್ಕೊಂಡಿದ್ದೇವೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಹೊರಡೋದು ಅಂಥೇಳಿ. ಹೊಟ್ಟೆ ಅಂತೂ ತುಂಬ ಹೆವಿ ಆಗಿದೆ. ಸೊ ಆಗಲೇ ಹೇಳಿದ್ದೆ ಅಲ್ವಾ ಜಾತ್ರೆ ಅಂಥೇಳಿ. ಸೊ ಇಲ್ಲೆಲ್ಲ ಶಾಪ್ಸ್ ಉಂಟು ನೋಡಿ. ಮಧ್ಯಾಹ್ನ ಆದ್ದರಿಂದ ಎಲ್ಲ ಶಾಪ್ಸ್ ಓಪನ್ ಇಲ್ಲ, ಕೆಲವೇ ಕೆಲವು ಶಾಪ್ಸ್ಗಳು ಓಪನ್ ಉಂಟು. ಸೊ ನಾವೀಗ ಹೊರಡ್ತೇವೆ. ಜಾಸ್ತಿಯಾಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಇತ್ತು ಸುಮಾರು, ಅದು ಕೂಡ ನಮ್ಮ ಉಡುಪಿ ಮ್ಯಾಂಗ್ಳೂರ್ ಸ್ಟೈಲ್ ಅಲ್ಲಿ. ಪಾಯಸ ಇತ್ತು, ಸ್ವೀಟ್ ಪೊಟ್ಯಾಟೋದ್ದು ಪಾಯಸ ಆಗಿತ್ತು. ಉಪ್ಪಿನಕಾಯಿ ಮಿಕ್ಸ್, ವೆಜಿಟೇಬಲ್ಸ್ ಎಲ್ಲ, ಫ್ಲವರ್, ಕ್ಯಾರೆಟ್ ಎಲ್ಲ ಹಾಕಿ. ಮತ್ತೆ ಕೆಲವೆಲ್ಲ ಇತ್ತು, ನೀವು ನೋಡಿದ್ರಲ್ವಾ. ಬಾಳೆಕಾಯಿ ಪೋಡಿ ಇತ್ತು, ಅದು ಕೂಡ ಒಳ್ಳೆದಿತ್ತು.
ಈಗ ಹೊರಟಿದ್ದೇವೆ ಮನೆಗೆ. ಇನ್ನೇನು ಮನೆ ರೀಚ್ ಆಗಲಿಕ್ಕೆ ಬಂದಿದ್ದೇವೆ. ಮನೆ ರೀಚ್ ಆಗಲಿಕ್ಕೆ ಇನ್ನು ಸ್ವಲ್ಪ ಹೊತ್ತುಳಿದಿದೆ. ಕೆಲವರೆಲ್ಲ ಹೋಗಿ ಯಾವಾಗ ನಿದ್ದೆ ಮಾಡ್ತೇನೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಅರ್ಧ ಗಂಟೆ ಉಂಟು. ಅರ್ಧ ಗಂಟೆ ಅಂತ ಮನೆಯಲ್ಲಿ ನೀವು? ಅವಳು ಡ್ರೈವಿಂಗ್ ಮಾಡ್ತಾಳೆ, ಅವಳು ಗೊತ್ತುಂಟು ಎಲ್ಲ ರೋಡ್ ಎಲ್ಲ. ಅರ್ಧ ಗಂಟೆ ಇಲ್ಲ, 10 ನಿಮಿಷ ನೋಡುವ, 10 ನಿಮಿಷ ನೋಡುವ. ಎಷ್ಟಾಯ್ತು ಟೈಮ್? 2:18 ಆಯ್ತು. ಮನೆಗೆ ಹೋಗುವಾಗ ಎಷ್ಟಾಗ್ತದೆ? 18:28 15 ನಿಮಿಷ. ಓಕೆ, ಹಾಗಾದ್ರೆ ಮನೆಗೆ ಹೋಗಿ ಮಾತಾಡ್ತೇನೆ. ಎಷ್ಟು? 33 28 29 30 31 32 ನೋಡಿ, 15 ನಿಮಿಷ. ಸರಿ 15 ನಿಮಿಷದಲ್ಲಿ ನಾವು ರೀಚ್ ಆಗ್ತೇವೆ ನೋಡಿ.